2017 क्वेश्चन पेपर 14 मार्क्स केदाने ई नम बर्कोळ्ळि Guys, 2017 question paper ಏನಿದೆ ಅಂತ ಓದೋಣ ಯೂಸಿಂಗ್ ದ ಫಾಲೋಯಿಂಗ್ ಡಾಟಾ ಕಂಪ್ಲೀಟ್ ದ ಬ್ಯಾಲೆನ್ಸ್ ಶೀಟ್ ಬಿಲೋ ಅಂತ ಹೇಳಿದ್ದಾರೆ ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್ ರುಪೀಸ್ 1,20,000 ಅಂದ್ರೆ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾನೆ 1,20,000 ಅಂತ ಹೇಳಿ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಕ್ಯಾಪಿಟಲ್ 1,00,000 ಅಂತ ಹೇಳಿದ್ದಾರೆ 1,00,000 ಅಂತ ಹೇಳಿದ್ದಾರೆ ಅಂದ್ರೆ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,00,000 ಇದೆ ಕ್ರೆಡಿಟಾರ್ಸ್ ಕ್ರೆಡಿಟ್ ಸೇಲ್ಸ್ ಟು ಟೋಟಲ್ ಸೇಲ್ಸ್ ಇಸ್ 80% ಅಂತ ಹೇಳ್ತಾರೆ ಅಂದ್ರೆ ಟೋಟಲ್ ಸೇಲ್ಸ್ ಎಷ್ಟು ಆಗಿದೆ ಅದರಲ್ಲಿ 80% ಅಷ್ಟು ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ ಇನ್ನ 20% ಅಷ್ಟು ಕ್ಯಾಶ್ ಸೇಲ್ಸ್ ಆಗಿರುತ್ತೆ ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ 3 times ಅಂತ ಹೇಳ್ತಾನೆ ಫಾರ್ಮುಲಾನ ಅವನೇ ಕೊಟ್ಟಿದ್ದಾನೆ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅಂತ ಹೇಳಿದ್ದಾನೆ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ 8 times ಅಂತ ಹೇಳಿದ್ದಾನೆ ಟು ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳ್ತಾನೆ ಇಟ್ಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆವರೇಜ್ ಕಲೆಕ್ಷನ್ ಪೀರಿಯಡ್ 18 days ಸೊ ಒಂದು ವರ್ಷಕ್ಕೆ 365 days ಮಾತ್ರ ತಗೊಳ್ಳಿ ಅಂತ ಹೇಳಿದ್ದಾರೆ ಸೊ ಕ್ರೆಡಿಟಾರ್ಸ್ ಟು ಕರೆಂಟ್ ಅಸೆಟ್ಸ್ 60% ಅಂತ ಹೇಳಿದ್ದಾರೆ ಅಂದ್ರೆ ಕರೆಂಟ್ ಅಸೆಟ್ಸ್ ಎಷ್ಟು ಇರುತ್ತೆ ಅದರಲ್ಲಿ 60% ಅಷ್ಟು ಕ್ರೆಡಿಟಾರ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಲಾಂಗ್ ಟರ್ಮ್ ಡೆಟ್ಸ್ ಟು ಈಕ್ವಿಟಿ ಕ್ಯಾಪಿಟಲ್ ಇಸ್ 40% ಅಂತ ಹೇಳ್ತಾರೆ ಅಂದ್ರೆ ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ ಅದರಲ್ಲಿ 40% ಅಂದ್ರೆ 40% ಅಷ್ಟು ಏನಿರುತ್ತಂತೆ ಏನಿರುತ್ತೆ ಲಾಂಗ್ ಟರ್ಮ್ ಡೆಟ್ ಇರುತ್ತೆ ಅಂತ ಹೇಳ್ತಾರೆ ತುಂಬಾ ಈಸಿ ಆಗಿದೆ ಇದು ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದಾನೆ ನೋಡೋಣ ಈಗ ಫಸ್ಟ್ ನಾನು ಬ್ಯಾಲೆನ್ಸ್ ಶೀಟ್ ಬರೀತೀನಿ ಓಕೆನಾ ಅವನು ಏನೇನ್ ಕೇಳಿದಾನೆ ಅದನ್ನೆಲ್ಲ ಬರೆಯೋಣ ಓಕೆನಾ ಬ್ಯಾಲೆನ್ಸ್ ಶೀಟ್ ಇದು ಲಯಬಿಲಿಟಿ ಸೈಡ್ ಇದು ಅಸೆಟ್ ಸೈಡ್ ಫಸ್ಟ್ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಕ್ಯಾಪಿಟಲ್ ಓಕೆನಾ ಅದು ಗೊತ್ತಿಲ್ಲ ಎಷ್ಟು ಅಂತ ನೋಡಬೇಕು ಲಾಂಗ್ ಟರ್ಮ್ ಡೆಟ್ ಗೊತ್ತಿಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸಂಡ್ರಿ ಕ್ರೆಡಿಟರ್ಸ್ ಗೊತ್ತಿಲ್ಲ ಅದು ಕ್ಯಾಲ್ಕುಲೇಟ್ ಮಾಡಬೇಕು ನೆಕ್ಸ್ಟ್ ಅಸೆಟ್ ಸೈಡ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಎಷ್ಟು ಗೊತ್ತಿಲ್ಲ ಸಂಡ್ರಿ ಡೆಟರ್ಸ್ ಎಷ್ಟು ಅಂತ ಗೊತ್ತಿಲ್ಲ ಸ್ಟಾಕ್ ಅಥವಾ ಇನ್ವೆಂಟ್ರಿ ಎರಡೂ ಬರ್ತೆ ಸೊ ಇನ್ವೆಂಟ್ರಿನೂ ಗೊತ್ತಿಲ್ಲ ಕ್ಯಾಶ್ ಎಷ್ಟಿದೆ ಅದು ಗೊತ್ತಿಲ್ಲ ಟೋಟಲ್ ಅಸೆಟ್ಸ್ ಎಷ್ಟಿದೆ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅದು ಕೂಡ ಗೊತ್ತಿಲ್ಲ ಇಷ್ಟನ್ನು ಫಿಲ್ಅಪ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತದೆ ಇದು ಅವನು ಕೇಳಿರುವಂತ ಕ್ವಶನ್ ಓಕೆನಾ ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್ ಅವನು ಗ್ರಾಸ್ ಪ್ರಾಫಿಟ್ 1,20,000 ಅಂತ ಹೇಳಿದ್ದಾನೆ 20% ಆನ್ ಸೇಲ್ಸ್ ಅಂತ ಹೇಳಿದ್ದಾನೆ ಈಗ ಅವನು ಏನೇನ್ ಕೊಟ್ಟಿದ್ದಾನೆ ಅದನ್ನೆಲ್ಲ ಮಾಡಿಬಿಡೋಣ ಓಕೆನಾ ಈಗ ಫಸ್ಟ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಅಂಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಮಾಡೋಣ ಇಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 1,20,000 ಕೊಟ್ಟಿದ್ದಾನೆ ಇದು 20% ಈಕ್ವಲ್ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಸೇಲ್ಸ್ ಎಷ್ಟಾಗಿದಂತೆ ಅದರ ಮೇಲೆ 20% ಅಷ್ಟು ಗ್ರಾಸ್ ಪ್ರಾಫಿಟ್ 20% ಗ್ರಾಸ್ ಪ್ರಾಫಿಟ್ ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ 1,20,000 ಕೊಟ್ಟಿದ್ದಾನೆ ಸೊ 1,20,000 ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು 20 ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದೇನಪ್ಪಾ ಅಂದ್ರೆ ಸೇಲ್ಸ್ ಮಾಡ್ತಾ ಇದ್ವಿ ಓಕೆನಾ ಈಗ ಗ್ರಾಸ್ ಪ್ರಾಫಿಟ್ 1,20,000 ಇಸ್ ಫಾರ್ 20% ವಾಟ್ ಈಸ್ ಫಾರ್ 100% ಆಫ್ ಸೇಲ್ಸ್ ಅಂತ ಹೇಳಿದ್ರೆ 6,00,000 rupees ಬರ್ತಾ ಇದೆ ಓಕೆನಾ ಹಾಗೆ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಮಾಡೋಣ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಈಸ್ ನಥಿಂಗ್ ಬಟ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಬರುತ್ತೆ ಸೇಲ್ಸ್ 6,00,000 ಗ್ರಾಸ್ ಪ್ರಾಫಿಟ್ 1,20,000 ಅಲ್ಲಿಗೆ 4,80,000 rupees ಏನ್ ಬರ್ತಾ ಇದೆ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಬರ್ತಾ ಇದೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಿದ್ರೆ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಕ್ಯಾಪಿಟಲ್ 1,00,000 ಅಂತ ಇದೊಂದ ಕ್ಲಿಯರ್ ಅಂತ ಕೊಟ್ಟಿರೋದು ಅದನ್ನ ಬಂದ್ಬಿಡ್ತಾ ಇದೆ ಅದೇನು ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಕ್ರೆಡಿಟ್ ಸೇಲ್ಸ್ ಟು ಟೋಟಲ್ ಸೇಲ್ಸ್ 80% ಅಂತ ಹೇಳ್ತಾನೆ
ಹಾಗಾದ್ರೆ ಕ್ರೆಡಿಟ್ ಸೇಲ್ಸ್ ಟೋಟಲ್ ಸೇಲ್ಸ್ ಮೇಲೆ 80% ಅಂತ ಹೇಳ್ತಾರೆ. ಟೋಟಲ್ ಸೇಲ್ಸ್ ಇಸ್ 6 lakhs, 80% ಕರೆಕ್ಟಾ ಎಷ್ಟು ಬರುತ್ತೆ ಅಂದ್ರೆ 4,80,000 ರುಪೀಸ್ ಕ್ರೆಡಿಟ್ ಸೇಲ್ಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಏನಂತ ಹೇಳಿದ್ದಾನೆ, ಟೋಟಲ್ ಅಸೆಟ್ಸ್ ಟು ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ದಾನೆ. ನೋಡಿ, ಟೋಟಲ್ ಅಸೆಟ್ಸ್ ಟು ಟರ್ನ್ ಓವರ್ ರೇಷಿಯೋ. ಓಕೆನಾ? ಇದು ಒಂದು, ಇದು ಎರಡು, ಇದು ಮೂರು. ಓಕೆನಾ? ಇದಕ್ಕೆ ಅವನೇ ಫಾರ್ಮುಲಾ ಕೊಟ್ಟಿದ್ದಾನೆ, ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಅಂತ ಹೇಳಿ. ಓಕೆನಾ? ಈಗ ಟೋಟಲ್ ಅಸೆಟ್ಸ್ ಟು ಟರ್ನ್ ಓವರ್ ರೇಷಿಯೋ 3 ಅಂತ ಹೇಳ್ತಾನೆ. ಸೇಲ್ಸ್ ಬಂದು 6 lakhs ಆಗಿದೆ, ಟೋಟಲ್ ಅಸೆಟ್ಸ್ ಗೊತ್ತಿಲ್ಲ, ಕರೆಕ್ಟಾ? ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಓಕೆನಾ, ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು 6 lakhs ಡಿವೈಡೆಡ್ ಬೈ 3. ಈ 3 ಇಂಟು ಟೋಟಲ್ ಅಸೆಟ್ಸ್, ಈ ಇಂಟು ಇಲ್ಲಿ 3 ಇಂಟು ಟೋಟಲ್ ಸೇಲ್ಸ್ ಆಗುತ್ತೆ. ಓಕೆನಾ? ಈ 3 ಈ ಕಡೆ ಬಂದ್ರೆ ಡಿವಿಷನ್ ಆಗುತ್ತೆ. ಸೊ ಈಗ ಎಷ್ಟಾಯ್ತು ಟೋಟಲ್ ಅಸೆಟ್ಸ್? 2 lakh rupees ಆಯ್ತು. ಈಗ ನಮ್ಗೆ ಟೋಟಲ್ ಅಸೆಟ್ಸ್ 2 lakh rupees ಆಯ್ತು ಅಂದ್ರೆ, ಟೋಟಲ್ ಅಸೆಟ್ಸ್ ಎಷ್ಟು ಇರುತ್ತೆ, ಟೋಟಲ್ ಲಯಬಿಲಿಟಿ ಕೂಡ ಅಷ್ಟೇ ಇರುತ್ತೆ. ಅಲ್ಲಿಗೆ ನಮ್ಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಗೊತ್ತಾಗೋಯ್ತು ಅಂತ ಅಂತಿದ್ಯಾ? ಬ್ಯಾಲೆನ್ಸ್ ಶೀಟ್ ಟೋಟಲ್ ಗೊತ್ತಾಗೋದು. ಬೇಕಾದ್ರೆ ಇದನ್ನ ಇನ್ನೊಂದು ಸ್ಟೆಪ್ ಮಾಡೋ ಅಂದ್ರೆ ಮಾಡ್ತೀನಿ, ಕನ್ಫ್ಯೂಷನ್ ಬೇಡ. ಓಕೆನಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಂಟು 1. ಈಗ ಟೋಟಲ್ ಅಸೆಟ್ಸ್ ಇಂಟು 3 ಇಸ್ ಈಕ್ವಲ್ಸ್ ಟು 6 lakhs ಇಂಟು 1 ಇಸ್ 6 lakhs. ಈಗ ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು 6 lakhs, ಈ ಇಂಟು 3 ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ. ಆವಾಗ ಟೋಟಲ್ ಅಸೆಟ್ಸ್ ಎಷ್ಟಾಯ್ತು? 2 lakh rupees ಆಯ್ತು. ಈಗ ಟೋಟಲ್ ಅಸೆಟ್ಸ್ 2 lakh rupees ಆಗುತ್ತೆ. ಟೋಟಲ್ ಅಸೆಟ್ಸ್ ಎಷ್ಟು ಇರುತ್ತೆ ಅಷ್ಟೇ ಟೋಟಲ್ ಲಯಬಿಲಿಟೀಸ್ ಇರಬೇಕು, ಅದು ಕೂಡ ಕ್ಲೀನ್ ಆಗಿ ಬಂತು. ಈಗ ಈ ಟೋಟಲ್ ಅಸೆಟ್ಸ್ ಅಲ್ಲಿ ಶೇರ್ ಕ್ಯಾಪಿಟಲ್ 1 lakh ಕೊಟ್ರೆ, ಇನ್ನ ಲಾಂಗ್ ಟರ್ಮ್ ಡೆಟ್ ಒಂದಷ್ಟಿರುತ್ತೆ, ಮತ್ತೆ ಸಂಡ್ರಿ ಕ್ರೆಡಿಟರ್ಸ್ ಒಂದಷ್ಟಿರುತ್ತೆ. ಈಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಇನ್ವೆಂಟ್ರಿ ಟರ್ನ್ ಓವರ್ ರೇಷ್ಯೋ 8 times ಅಂತ ಹೇಳಿದ್ದಾರೆ, ಹೌದಾ? ಸೊ ಹಾಗಂದ್ರೆ ನಾಲ್ಕನೇದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಡಿವೈಡೆಡ್ ಬೈ ಸ್ಟಾಕ್ ಅಂತ ಅನ್ಕೋಣ. ಆವರೇಜ್ ಸ್ಟಾಕ್ ಅಥವಾ ಸ್ಟಾಕ್, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಎಷ್ಟು ಹೇಳಿದ್ದಾನೆ? 8 times ಅಂತ ಹೇಳಿದ್ದಾನೆ. ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಕ್ಯಾಲ್ಕುಲೇಟ್ ಮಾಡಿದೀವಿ, 4,80,000 rupees ಅಂತ ಹೇಳಿ. ಹಾಗಾದ್ರೆ ಸ್ಟಾಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಸ್ಟಾಕ್ ಇಂಟು 8 ಇಂಟು ಸ್ಟಾಕ್ ಇಸ್ ಈಕ್ವಲ್ಸ್ ಟು 4,80,000. ಸೊ ಸ್ಟಾಕ್ ಇಸ್ ಈಕ್ವಲ್ಸ್ ಟು 4,80,000 ಡಿವೈಡೆಡ್ ಬೈ 8, 60,000 rupees ಸ್ಟಾಕ್ ಬಂತು. ಈಗ ಸ್ಟಾಕ್ ಬೆಲೆ 60,000 ಬಂತು, ಇಲ್ಲಿ ಬರ್ದ್ಬಿಡೋಣ. ಓಕೆನಾ? ಕ್ಲಿಯರ್ ಆಯ್ತಾ? ಅಲ್ಲಿಗೆ ಸ್ಟಾಕ್ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಏನ್ ಕೇಳಿದ್ದಾನೆ ಅಂದ್ರೆ, ಆವರೇಜ್ ಕಲೆಕ್ಷನ್ ಪೀರಿಯಡ್ 18 days ಅಂತ ಹೇಳಿದ್ದಾರೆ, ಕರೆಕ್ಟಾ? ಈಗ ನಮ್ಗೆ ಆವರೇಜ್ ಕಲೆಕ್ಷನ್ ಪೀರಿಯಡ್ 18 days ಅಂದ್ರೆ ಡಿಟಿಆರ್ ಬೇಕು, ಡಿಟಿಆರ್ ಕ್ಯಾಲ್ಕುಲೇಟ್ ಮಾಡಬಹುದು ಈಸಿಯಾಗಿ, ಕರೆಕ್ಟಾ? ಈಗ 5ನೇದು ಡಿಟಿಆರ್ ಇಸ್ ಈಕ್ವಲ್ಸ್ ಅಥವಾ ಆವರೇಜ್ ಕಲೆಕ್ಷನ್ ಪೀರಿಯಡ್, ಆವರೇಜ್ ಕಲೆಕ್ಷನ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 360 ಡಿವೈಡೆಡ್ ಬೈ ಡಿಟಿಆರ್. ಆವರೇಜ್ ಕಲೆಕ್ಷನ್ ಪೀರಿಯಡ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ? 18 days ಅಂತ ಹೇಳ್ತಾ ಇದ್ದಾನೆ, ಕರೆಕ್ಟಾ? 360 ಡಿಟಿಆರ್ ಗೊತ್ತಿಲ್ಲ, ಹಾಗೆ ಬರೆಯೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 18 into DTR ಇಸ್ ಈಕ್ವಲ್ಸ್ ಟು 360, ಡಿಟಿಆರ್ ಇಸ್ ಈಕ್ವಲ್ಸ್ ಟು 360 ಡಿವೈಡೆಡ್ ಬೈ 18, 18 times 36, 20 times ಬರುತ್ತೆ, ಕರೆಕ್ಟಾ? ಈಗ ನಮ್ಗೆ ಡಿಟಿಆರ್ ಬಂದ ಮೇಲೆ ಈಸಿಯಾಗಿ ನಾವೇನ್ ಮಾಡಬೇಕು, ಡೆಟಾರ್ಸ್ ಟರ್ನ್ ಓವರ್ ರೇಷ್ಯೂ ಮಾಡೋಣ. ಡೆಟಾರ್ಸ್ ಟರ್ನ್ ಓವರ್ ರೇಷ್ಯೂ ಫಾರ್ಮುಲಾ ಏನಪ್ಪಾ ಅಂದ್ರೆ, ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಡೆಟಾರ್ಸ್ ಅಥವಾ ಆವರೇಜ್ ಡೆಟಾರ್ಸ್, ಕರೆಕ್ಟಾ? ಡಿಟಿಆರ್ ಇದೆ 20, ಕ್ರೆಡಿಟ್ ಸೇಲ್ಸ್ ಮಾಡಿದ್ವಿ ಎಷ್ಟು ಬಂದಿದೆ, 4,80,000 ಬಂದಿದೆ, 4,80,000 ಡೆಟಾರ್ಸ್ ಗೊತ್ತಿಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ
ಹೌದಾ ಎಷ್ಟು ಬರುತ್ತೆ ಡೆಟರ್ಸ್ ಇಸ್ ಈಕ್ವಲ್ಸ್ ಟು 4,80,000 ಡಿವೈಡೆಡ್ ಬೈ 20 ಓಕೆನಾ ಎಷ್ಟು ಬರುತ್ತೆ 24,000 ರುಪೀಸ್ ಬರುತ್ತೆ ಅಲ್ಲಿಗೆ ಡೆಟರ್ಸ್ ವ್ಯಾಲ್ಯೂನು ಬರ್ತು 24,000 ಓಕೆನಾ ಒಂದೊಂದು ಏನ್ ಮಾಡ್ತಾ ಇದೀವಿ ಅರ್ಥ ಆಯ್ತಾ ಇದು ಈಗ ಫಸ್ಟ್ ಇಂದ ಇನ್ನೊಂದ್ಸರಿ ನೋಡಿ ಇದನ್ನ ಅಳಿಸ್ಬಿಡ್ಲಾ ಇದನ್ನ ಅಳಿಸ್ಬಿಡ್ತೀನಿ ಏನ್ ಅವಶ್ಯಕತೆ ಇಲ್ಲ ಓಕೆನಾ ಈಗ ನೆಕ್ಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾನೆ ನೋಡೋಣ ನೆಕ್ಸ್ಟ್ ಪಾಯಿಂಟ್ ಕ್ರೆಡಿಟ್ ಟು ಟೋಟಲ್ ಅಸೆಟ್ಸ್ 60% ಅಂತ ಕರೆಂಟ್ ಅಸೆಟ್ಸ್ 60% ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಮುಂಚೆ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ ಅಂತ ಹೇಳಿದ್ದಾರೆ ಇದು ಎಷ್ಟನೇದು ಆರನೇದು ಆಯ್ತು ಏಳನೇದು ಲಾಂಗ್ ಡೆಟ್ ಈಕ್ವಿಟಿ ರೇಷಿಯೋ ಮಾಡ ಡೆಟ್ ಈಕ್ವಿಟಿ ರೇಷಿಯೋ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಕರೆಕ್ಟಾ ಈಗ ಡೆಟ್ ಈಕ್ವಿಟಿ ರೇಷಿಯೋ 40% ಅಂತ ಹೇಳಿದ್ರೆ 0.4 ಅಂತ ಅನ್ಕೋಣ ಲಾಂಗ್ ಟರ್ಮ್ ಡೆಟ್ ಗೊತ್ತಿಲ್ಲ ಶೇರ್ ಹೋಲ್ಡರ್ಸ್ ಫಂಡ್ 1,00,000 ಅಂತ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಲಾಂಗ್ ಟರ್ಮ್ ಡೆಟ್ ಇಸ್ ಈಕ್ವಲ್ಸ್ ಟು 40,000 ರುಪೀಸ್ ಬಂತು ಅಲ್ಲಿಗೆ ಲಾಂಗ್ ಟರ್ಮ್ ಡೆಟ್ 40,000 ರುಪೀಸ್ ಬಂತು ಈಗ 2,00,000 ಅಲ್ಲಿ 1,40,000 ಹೋದ್ರೆ ಇನ್ನ 60,000 ರುಪೀಸ್ ಅಂದ್ರೆ ಕ್ರೆಡಿಟರ್ಸ್ ಅಥವಾ ಕರೆಂಟ್ ಲಯಬಿಲಿಟಿ ಬಂತು ಇದನ್ನೇ ಕರೆಂಟ್ ಲಯಬಿಲಿಟಿ ಅಂತ ಹೇಳೋಣ ಈಗ ನಮ್ಗೆ ಇಲ್ಲಿ ಅಸೆಟ್ಸ್ ಅಲ್ಲಿ ಇನ್ನ ಎರಡ್ ಐಟಮ್ ಬೇಕು ಕರೆಕ್ಟಾ ಈಗ ಕ್ರೆಡಿಟರ್ಸ್ ಟು ಕರೆಂಟ್ ಅಸೆಟ್ಸ್ ಹೋಗೋಣ ಏನದು ಕ್ರೆಡಿಟರ್ಸ್ ಟು ಕರೆಂಟ್ ಅಸೆಟ್ ಅಂದ್ರೆ ಕರೆಂಟ್ ಅಸೆಟ್ ಎಷ್ಟ್ ಇದೆ ಅದರಲ್ಲಿ 60% ಕ್ರೆಡಿಟರ್ಸ್ ಇದೆ ಅಂತ ಹೇಳ್ತಾರೆ ಹಾಗಾದ್ರೆ ಕರೆಂಟ್ ಅಸೆಟ್ ಇಸ್ ಈಕ್ವಲ್ಸ್ ಟು ಓಕೆನಾ ಕರೆಂಟ್ ಅಸೆಟ್ ಇಸ್ ಈಕ್ವಲ್ಸ್ ಟು ಕ್ರೆಡಿಟರ್ಸ್ ಇದ್ದಾರೆ ಅಂತ ಹೇಳಿದೆ 60,000 ಇದಾರೆ ಅಂತ ಹೇಳಿದೆ ಇದು ಎಷ್ಟ್ ಪರ್ಸೆಂಟ್ ಗೆ 60% ಗೆ 100% ಎಷ್ಟ್ ಆಗುತ್ತೆ ಅಂದ್ರೆ 1,00,000 ರುಪೀಸ್ ಆಗುತ್ತೆ ಅಲ್ಲಿಗೆ ಟೋಟಲ್ ಕರೆಂಟ್ ಅಸೆಟ್ ಎಷ್ಟಾಯ್ತು 1,00,000 ರೂಪಾಯಿ ಇನ್ನೊಂದ್ಸರಿ ಹೇಳ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಇದು ಇದನ್ನ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬೇಕಾದ್ರೆ ಹಾಕೋಣ ಓಕೆನಾ ಯಾಕೆಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಇದು ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ 2,00,000 ಅಲ್ಲಿ 1,40,000 ಹೋದ್ರೆ 60 ಹೌದಾ ಅಲ್ಲಿಗೆ 60,000 ಕ್ರೆಡಿಟರ್ಸ್ ಅದನ್ನೇ ಕರೆಂಟ್ ಲಯಬಿಲಿಟಿ ಅಂತ ಅನ್ಕೋಣ ಅವನೇನ್ ಹೇಳ್ತಾ ಇದ್ದಾನೆ ಕ್ರೆಡಿಟರ್ಸ್ ಟು ಕರೆಂಟ್ ಅಸೆಟ್ಸ್ 60% ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಕರೆಂಟ್ ಅಸೆಟ್ ಎಷ್ಟ್ ಇದೆ ಅದರಲ್ಲಿ 60% ಕ್ರೆಡಿಟರ್ ಅಂತ ಹೇಳ್ತಾ ಇದ್ದಾನೆ 60% ಕ್ರೆಡಿಟರ್ ಕ್ರೆಡಿಟರ್ ಎಷ್ಟಿದ್ಯಪ್ಪ 60,000 ಇದೆ ಎಷ್ಟ್ ಪರ್ಸೆಂಟ್ ಅಪ್ಪ 60% ಹಾಗಾದ್ರೆ 100% ಕರೆಂಟ್ ಅಸೆಟ್ ಎಷ್ಟ್ ಆಗುತ್ತೆ ಅದು 1,00,000 ರೂಪಾಯಿ ಆಗುತ್ತೆ ಹೌದಾ ಈಗ ನಾನೇನ್ ಮಾಡ್ತೀನಿ ಇದನ್ನು ಅಳಿಸ್ಬಿಡ್ತೀನಿ ಓಕೆನಾ ಇದನ್ನ ಅಳಿಸಿದಾಗ ಈಗ ನಮಗೆ ಕ್ಯಾಶ್ ಬೇಕಲ್ಲಿ ಕ್ಯಾಶ್ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ ಕರೆಕ್ಟಾ ಟೋಟಲ್ ಕರೆಂಟ್ ಅಸೆಟ್ ಅಲ್ಲಿ ಓಕೆನಾ ಕರೆಂಟ್ ಅಸೆಟ್ ಎಷ್ಟಿದೆ ಈ ತಾನೆ ಮಾಡಿದ್ವಿ ಎಷ್ಟ್ ಬಂದಿದೆ 1,00,000 ಬಂದಿದೆ ಇದರಲ್ಲಿ ಡೆಟಾರ್ಸ್ ಎಷ್ಟಪ್ಪ ಇದೆ 24,000 ಸ್ಟಾಕ್ ಎಷ್ಟಿದ್ಯಪ್ಪ 60,000 ಟೋಟಲ್ 84,000 ಹೋಯ್ತು ಇನ್ನೆಷ್ಟ್ ಬರುತ್ತೆ 16,000 ರುಪೀಸ್ ಏನಿದು ಕ್ಯಾಶ್ ಆಯ್ತು ಅಲ್ಲಿಗೆ ಕ್ಯಾಶ್ ಎಷ್ಟಾಯ್ತು 16,000 ರುಪೀಸ್ ಆಯ್ತು ಈಗ 2,00,000 ಅಲ್ಲಿ ಇಷ್ಟು ಸೇರಿದ್ರೆ 1,00,000 ಇನ್ನು 1,00,000 ರುಪೀಸ್ ಏನಾಗಿರುತ್ತೆ ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ ಬ್ಯಾಲೆನ್ಸ್ ಶೀಟ್ ಕ್ಯಾಪಿ ಆಯ್ತು ತುಂಬಾ ಈಸಿ ಆಗಿದೆ ಕರೆಕ್ಟಾ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋ ಕ್ವಶನ್ ಒಂದ್ಸರಿ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ ಓಕೆನಾ ಇನ್ನೊಂದ್ಸರಿ ಹೇಳಬೇಕು ಅಂದ್ರೆ ಕ್ಯಾಶ್ ಹೆಂಗ್ ಕಂಡಿದ್ವಿ ಅಂದ್ರೆ ಈಗ ಕರೆಂಟ್ ಅಸೆಟ್ ಮಾಡಿದೆ ಹೌದು ಒಂದು ರೇಷಿಯೋ ಕೊಟ್ಟಿದೆ ನೋಡಿ ಕ್ರೆಡಿಟರ್ಸ್ ಟು ಕರೆಂಟ್ ಅಸೆಟ್ಸ್ ಈ 60% ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ನಮ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಡೆಟ್ ಕ್ಯಾಲ್ಕುಲೇಟ್ 40,000 ಮಾಡಿದ್ವಿ ಕ್ವಶನ್ ಅಲ್ಲಿ ಅವನೇ ಶೇರ್ ಹೋಲ್ಡರ್ಸ್ ಫಂಡ್ 1,00,000 ಅಂತ ಹೇಳಿದ್ದಾನೆ 2,00,000 ಅಲ್ಲಿ 1,40,000 ಹೋದ್ರೆ ಇನ್ನು ಮಿಕ್ಕಿರೋದೇ ಕರೆಂಟ್ ಲಯಬಿಲಿಟಿ ಆಗಿರುತ್ತೆ ಅಥವಾ ಕ್ರೆಡಿಟರ್ಸ್ ಆಗಿರುತ್ತೆ ಅವನೇನ್ ಹೇಳ್ತಾ ಇದ್ದಾನೆ ಕ್ರೆಡಿಟರ್ಸ್ ಟು ಕರೆಂಟ್ ಅಸೆಟ್ 60% ಅಂತ ಹೇಳ್ತಿದ್ದಾನೆ ಅಂದ್ರೆ ಕರೆಂಟ್ ಅಸೆಟ್ ಅಲ್ಲಿ 60% ಕ್ರೆಡಿಟರ್ಸ್ ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ ಕ್ರೆಡಿಟರ್ಸ್ 60,000 60% ಆದ್ರೆ 100% ಕರೆಂಟ್ ಅಸೆಟ್ ಎಷ್ಟ್ ಆಗುತ್ತೆ ಅಂದ್ರೆ 1,00,000 ಆಗುತ್ತೆ ಈಗ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ 1,00,000 ನಾವು ಡೆಟರ್ಸ್ ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಸ್ಟಾಕ್ ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅವೆರಡನ್ನ ಮೈನಸ್ ಮಾಡಿದ್ರೆ ಬರೋ ಅಂತದ್ದು ಕ್ಯಾಶ್ ಇವು ಮೂರು ಸೇರಿಸಿದ್ರೆ ತಾನೇ ಕರೆಂಟ್ ಅಸೆಟ್ ಆಗುತ್ತೆ 1,00,000 ಆಗಿದೆ
ಟೋಟಲ್ ಅಸೆಟ್ಸ್ 2 ಲಕ್ಷ ಬಂದ್ರೆ, ಕರೆಂಟ್ ಅಸೆಟ್ 1 ಲಕ್ಷ ಹೋದ್ರೆ ಇನ್ನು 1 ಲಕ್ಷ ಫಿಕ್ಸ್ಡ್ ಅಸೆಟ್ ಬರುತ್ತೆ. ಅದನ್ನೇ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬೇಕಾದ್ರೂ ಇಡಬಹುದು. ಓಕೆನಾ? ಇದು 2017 ಕ್ವಶನ್ ಪೇಪರ್, ತುಂಬಾ ಇಂಡೈರೆಕ್ಟ್ ಕ್ವಶನ್ ಅಂತ ಹೇಳ್ತೀವಿ. ಓಕೆನಾ? ಪ್ರಾಕ್ಟೀಸ್ ಮಾಡಿ. ಅಲ್ಲಿಗೆ 19 ಆಗಿದೆ, 18 ಆಗಿದೆ, 17 ಕ್ವಶನ್ ಪೇಪರ್ ಆಗಿದೆ. ಓಕೆನಾ?